ಇಂದ ಒಂದು ವಿಶೇಷವಾದಂಥ ಸುದ್ದಿಯನ್ನು ತಂದಿದ್ದೀವಿ. ಆ ಊರಲ್ಲಿ ಒಂದು ಕೊಲೆ ನಡೆದಿತ್ತು. ಈ ಸಂಬಂಧ ಒಬ್ಬನನ್ನು ಅರೆಸ್ಟ್ ಕೂಡ ಮಾಡಲಾಯಿತು. ಇದೇ ಕಾರಣಕ್ಕೆ ಅಂತ ಹೆಚ್ಚಿನ ವಿಚಾರಣೆಗಾಗಿ ಪೇದೆಯೊಬ್ಬ ಬಂಧಿತನ ಮನೆಗೆ ಬಂದ. ಆದರೆ ಆ ಪೇದೆ ಏನು ಮಾಡಬೇಕೋ ಅದನ್ನು ಮಾಡಲಿಲ್ಲ, ಆದರೆ ಏನು ಮಾಡಬಾರ್ದೋ ಅದನ್ನೇ ಮಾಡ್ದ. ಅವನೇನು ಮಾಡ್ದ, ಈ ಸ್ಟೋರಿ ನೋಡಿ. ಪೊಲೀಸರು ಕಳ್ಳರನ್ನ ಹಿಡಿಬೇಕು, ಆದರೆ ಅದೇ ಪೊಲೀಸರೇ ಕಳ್ಳರಾದರೆ ಹೇಗೆ ಹೇಳಿ? ಈ ಆಸಾಮಿಯದ್ದು ಇದೇ ಕಥೆ. ಹೆಸರು ಪ್ರತಾಪ್ ಅಲಿಯಾಸ್ ಪದ್ದು. ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಪೇದೆ. ಮನೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮನೆಯವರನ್ನೆಲ್ಲ ಹೊರಹಾಕಿದ ಈತ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಯಾರಿಗೂ ಗೊತ್ತಾಗದ ರೀತಿ ಮನೆಯಲ್ಲಿದ್ದ 80,000 ರೂಪಾಯಿ ನಗದು, 50,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ ಈ ಕಳ್ಳ ಪೊಲೀಸ್. ಕಳೆದ ತಿಂಗಳು ಚೊಮ್ಮಸಂದರ ಗ್ರಾಮದ ಗಂಗಪ್ಪ ಎಂಬಾತನ ಕೊಲೆಯಾಗಿತ್ತು. ಈ ಸಂಬಂಧ ಇದೇ ಗ್ರಾಮದ ನಾಗರಾಜ್ ಎಂಬಾತನನ್ನ ಬಂಧಿಸಿದರು. ಹೀಗಾಗಿ ಹೆಚ್ಚಿನ ವಿಚಾರಣೆಗಾಗಿ ಪೇದೆ ನಾಗರಾಜ್ ಮನೆಗೆ ಹೋಗಿದ್ದ. ವಿಚಾರಣೆ ಹೆಸರಲ್ಲಿ ಕಳ್ಳತನ ಮಾಡಿದ್ದಾನೆ. ಪೊಲೀಸ್ ಪ್ರತಾಪಕ್ಕೆ ಆರೋಪಿ ನಾಗರಾಜ್ ಪತ್ನಿ ಭಾಗ್ಯಮ್ಮಗೆ ದಿಕ್ಕೇ ತೋಚದಂತಾಗಿದೆ. ಅಲ್ಲಿ ಜೀಪ್ ಒಂದು 3 ಸತಿ ಆರ ನಡೀತು. ಇದು ಈ ಕವರ್ ತಾವಿಟ್ಟು ಮ್ಯಾಲ್ಗೆ ಮನೆಲ್ಲ ಹೋದ್ರು. ಮ್ಯಾಲ್ಗೆ ಮನೆಯಿಂದ ಬಂದು ಗೇಟ್ ಬಾಗ್ಲು ಹಾಕಿದ್ರು. ಆಮೇಲೆ ಅದೇ ಕವರ್ ಕೈಯಾಗ ಇಟ್ಕೊಂಡು ಗಾಡಿನ ಹಾಕಿಕೊಂಡ್ರು. ಇದ್ದ ಬದ್ದದ್ನೆಲ್ಲ ಲಪ್ಟಾಯಿಸಿರೋ ಪೇದೆ ಪ್ರತಾಪ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಭಾಗ್ಯಮ್ಮ ಮಂಚೇನಹಳ್ಳಿ ಪೊಲೀಸರ ಕಾಲಿಗೆ ಬಿದ್ದರೂ ಏನೂ ಪ್ರಯೋಜನ ಆಗಲಿಲ್ಲ. ಇದರಿಂದ ಕಂಗೆಟ್ಟ ಈಕೆ ಕೊನೆಗೆ ಜಿಲ್ಲಾ SP ಡಾಕ್ಟರ್ TD ಪವಾರ್ಗೆ ದೂರು ನೀಡಿದ್ದಾಳೆ. ತನಿಖೆ ನಡೆಸಿದ SP ಪೇದೆ ಮೇಲೆ ಜಾಮೀನು ರಹಿತ ಪ್ರಕರಣ ದಾಖಲಿಸಿ ಮನೆ ಕಳಿಸಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಅವರಿಗೆ ಕರ್ತವ್ಯದಿಂದ ಅಮಾನತು ಆದೇಶ ಹೊರಡಿಸಿದ್ದೀನಿ ಮತ್ತು ಅವರ ವಿರುದ್ಧ ಕಲಂ 384 IPC ರೀತಿಯ ಪ್ರಕರಣವನ್ನು ಸಹಿತ ದಾಖಲು ಮಾಡಿದ್ದೀನಿ. ವಿಚಾರಣೆ ನೆಪದಲ್ಲಿ ಬಂದು ಕಳ್ಳತನ ಮಾಡಿರೋ ದಫೇದಾರ ಅಮಾಯಕ ಮಹಿಳೆಗೆ ಬೆದರಿಕೆ ಕೂಡ ಹಾಕಿದ್ದಾನೆ. ನ್ಯಾಯ ಕೊಡಿಸಿ ಅಂತ ಮೊರೆ ಹೋದರೆ ಅದನ್ನೇ ಬಳಸ್ಕೊಂಡು ಲೂಟಿ ಮಾಡೋ ಇಂಥ ಖದೀಮ ಪೊಲೀಸರಿಂದ ಇಲಾಖೆಯೇ ತಲೆ ತಗ್ಗಿಸುವಂತಾಗಿದೆ. ಎನ್ ರಾಮು, ಸುವರ್ಣ ನ್ಯೂಸ್ 24/7, ಚಿಕ್ಕಬಳ್ಳಾಪುರ.